BMTC bus ನಿಲ್ದಾಣದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಸಾರಿಗೆ ಸಚಿವರ ಕ್ಷೇತ್ರದ ಬಸ್ ನಿಲ್ದಾಣದಲ್ಲಿ ತಲೆಗೆತ್ತಿದೆ ಬಾರ್ ನಿಯಮಗಳನ್ನು ಗಾಳಿಗೆ ತೂರಿ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಅವಕಾಶ ಕೊಟ್ಟಿದ್ದಾರೆ BTM ಲೇಔಟ್ ನ ಕುವೆಂಪು ನಗರ ಬಸ್ ನಿಲ್ದಾಣ ಅದು ನಿಲ್ದಾಣದಲ್ಲಿಯೇ ಬಾರ್ ಟೆಂಡರ್ ಪಡೆದಿದ್ದೆ ಒಂದಕ್ಕೆ ನಡೆಸ್ತಾ ಇರೋದೇ ಮತ್ತೊಂದಕ್ಕೆ ಸಾರ್ವಜನಿಕರಿಗಾಗಿ ನಿರ್ಮಿಸಿದಂತ ಕಟ್ಟಡ ಹಾಗಿದ್ರೆ ಖಾಸಗಿ ವ್ಯಕ್ತಿಯ ಪಾಲಾಗಿದೆಯಾ ಬಸ್ ನಿಲ್ದಾಣದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ सारे सचिवर क्षेत्र अब BTM लेಔಟ್ ಕುವೆಂಪು ನಗರ बस निल्दाण 4ने महडियल्लि पब तेरेयोदक्के अवकाश कोट्टिद्दारे ಬಸ್ ನಿಲ್ದಾಣಗಳಲ್ಲಿ ಅಪ್ಕಾಮ್ಸ್ ಇರಬಹುದು ನಂದಿನಿ ಬೂತ್ಗಳು ಇರಬಹುದು ಅದರ ಜೊತೆಗೆ ಜನರಿಗೆ ಉಪಯೋಗ ಆಗುವಂತಹ ಮೆಡಿಕಲ್ ಶಾಪ್ಗಳು ಹೋಟೆಲ್ಗಳನ್ನು ತೆರೆಯೋದಿಕ್ಕೆ BMTC ಅವಕಾಶವನ್ನ ಮಾಡಿಕೊಡ್ತಾ ಇತ್ತು ಆದರೆ ಅಧಿಕಾರಿಗಳ ದಾಹಕ್ಕೆ ಈಗ BMTC ಬಸ್ ನಿಲ್ದಾಣ ಬಾರ್ ಆಗಿ ಮಾರ್ಪಾಡಾಗ್ತಾ ಇರುವಂತದ್ದು ಸದ್ಯ ನಾನು ಈಗ BTM ಲೇಔಟ್ ನಲ್ಲಿ ಇರುವಂತಹ ಕುವೆಂಪು ನಗರ ಬಸ್ ನಿಲ್ದಾಣದ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ TTMC ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ಸಾವಿರಾರು ಬಸ್ಗಳು ಓಡಾಟವನ್ನ ನಡೆಸುತ್ತಾರೆ ಕಳೆದ ವರ್ಷ 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಈ ಬಸ್ ನಿಲ್ದಾಣವನ್ನ ಕಳೆದ ವರ್ಷ ಲೋಕಾರ್ಪಣೆಯನ್ನ ಕೂಡ ಮಾಡಿದ್ರು ಅದಾದ ನಂತರ ಸಾಕಷ್ಟು ರೂಲ್ಸ್ ರೆಗ್ಯುಲೇಷನ್ ಗಳನ್ನು ನಾರ್ಮಲ್ ಜನಕ್ಕೆ ಹೇಳುವಂತಹ ಅಧಿಕಾರಿಗಳು ಈಗ ಈ TTMC ಬಸ್ ನಿಲ್ದಾಣದಲ್ಲಿ ಯಾಕೆ ಈ ರೀತಿಯಾದಂತಹ ಅಧಿಕಾರವನ್ನ ತೋರ್ತಾ ಇಲ್ಲ ಅನ್ನುವಂತ ಅನುಮಾನ ಕೂಡ ಕಾಡುತ್ತೆ ನಾರ್ಮಲ್ ಆಗಿ BMTC ಬಸ್ ನಿಲ್ದಾಣದಲ್ಲಿ ಅಥವಾ KSRTC ಯಾವುದೇ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಸಿಗರೇಟ್ ಅನ್ನು ಸೇದಿದ್ರೆ ಅವರಿಗೆ ಫೈನ್ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ 100 ರೂಪಾಯಿ 200 ರೂಪಾಯಿ ಆದಂತಹ ಫೈನ್ ಗಳನ್ನು ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಆದರೆ BMTC ಬಸ್ ನಿಲ್ದಾಣದಲ್ಲೇ ಬಾರ್ಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದನ್ನ ನಾವು ನೋಡಬಹುದು ಶಕ್ತಿ ಯೋಜನೆ ಏನಿದೆ ಅದು ರಾಜ್ಯದ ಸಾಕಷ್ಟು ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತು ಮಹಿಳೆಯರು ಕೂಡ ಸಾಕಷ್ಟು ಜನ ಬಸ್ಗಳಲ್ಲಿ ಓಡಾಟ ನಡೆಸೋದಿಕ್ಕೆ ಮುಂದಾಗಿದ್ರು ಆದರೆ ಈಗ ಈ ಬಸ್ ನಿಲ್ದಾಣದಲ್ಲೇ ಬಾರ್ ಅಂಡ್ ಕಿಚನ್ ಅನ್ನು ಓಪನ್ ಮಾಡಿರುವಂತದ್ದು ಸಾಕಷ್ಟು ಮಹಿಳೆಯರ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ಏನು ಮಹಿಳೆಯರು ಬಸ್ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ರಾತ್ರಿಯ ಸಮಯದಲ್ಲೂ ಕೂಡ ಸಾವಿರಾರು ಬಸ್ಗಳು ಓಡಾಟ ನಡೆಸುವಂತಹ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರು ಕೂಡ ರಾತ್ರಿಯ ಟೈಮ್ ನಲ್ಲಿ ಅವರು ಬಸ್ ನಿಲ್ದಾಣದಲ್ಲಿ ಇರಬೇಕಾದಂತ ಪರಿಸ್ಥಿತಿ ಬರುತ್ತೆ ಅವರ ಬಸ್ ಬರುವವರೆಗೂ ಕೂಡ ಅಂದ್ರೆ ಅರ್ಧ ಗಂಟೆಯಿಂದ ಕಾಲು ಗಂಟೆ ಆದರೂ ಕೂಡ ಅವರು ಬಸ್ ನಿಲ್ದಾಣದಲ್ಲಿ ಕಾಯಬೇಕಾಗುತ್ತೆ ಆದರೆ ಬಸ್ ನಿಲ್ದಾಣದಲ್ಲೇ ಬಾರ್ ಇರುವಂತಹ ಕಾರಣಕ್ಕಾಗಿ ಯಾರಾದರೂ ಇಲ್ಲಿ ಕುಡಿದ ಮತ್ತಿನಲ್ಲಿ ಯಾರಾದರೂ ಮಹಿಳೆಯರ ಮೇಲೆ ಹಲ್ಲೆಯನ್ನು ನಡೆಸಿದ್ರೆ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಹಿಳೆಯರು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ BMTC ನಿಲ್ದಾಣಗಳಲ್ಲಿ ತಂಬಾಕಿರಬಹುದು ಸಿಗರೇಟ್ ಇರಬಹುದು ಯಾವುದೇ ಕಾರಣಕ್ಕೂ ಕೂಡ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡೋ ಆಗಿಲ್ಲ ಆದರೂ ಕೂಡ ಅಧಿಕಾರಿಗಳ ಹಣದ ದಾಹಕ್ಕೆ ಈಗ ಬಾರ್ ಅಂಡ್ ಕಿಚನ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇನ್ನಾದರೂ ಸಾರಿಗೆ ಸಚಿವರು ಇದರ ಕಡೆ ಗಮನ ಹರಿಸಬೇಕಾಗತ್ತೆ ಯಾಕಂದರೆ BTM ಲೇಔಟ್ನಲ್ಲೇ ಇರುವಂತಹ TTMC ಬಸ್ ನಿಲ್ದಾಣ ಇದು ಇದೇ ಕ್ಷೇತ್ರದಿಂದ ಗೆದ್ದಿರುವಂಥವರು ಸಾರಿಗೆ ಸಚಿವರು ಸೊ ಅವರ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಕೃತ್ಯ ನಡೀತಾ ಇದೆ ಇನ್ನಾದರೂ ಸಾರಿಗೆ ಸಚಿವರು ಎಚ್ಚೆತ್ತುಕೊಂಡು ಇದನ್ನು ಕ್ಲೋಸ್ ಮಾಡಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಿದೆ ಕ್ಯಾಮ್ರಾ ಪರ್ಸನ್ ಯುಗಂಧ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್